ಕರ್ನಾಟಕದ ಚಿತ್ರಕಲೆಗೆ ಕನ್ನಡ ನಾಡಿನ ಕಲಾವಿದರ ಕೊಡುಗೆ ಅಪಾರ. ನಮ್ಮ ನಾಡಿನ ಹೆಸರಾಂತ ಕಲಾವಿದರಲ್ಲಿ ಒಬ್ಬರಾಗಿ ಸಾಧನೆಯ ಹಾದಿಯಲ್ಲಿ ಸಾಗಿ ಬಂದವರೇ ಪೀಟರ್ ಲೂಯಿಸ್. ಕಲಾವಿದ ಪೀಟರ್ ಲೂಯಿಸ್ ಸಮಕಾಲೀನ ಕಲೆಯ ಮೂಲಕ ತಮ್ಮ ಪ್ರದೇಶದ ಸಾಮಾಜಿಕ ಅಂಶಗಳನ್ನು ಪರಿಚಯಿಸುತ್ತಾ ಬಂದಿರುವುದು ವಿಶೇಷವಾದುದು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ. ಸಮಕಾಲೀನ ಕಲೆಯಲ್ಲಿ ಕೃತಿ ರಚಿಸುತ್ತಾ ತಮ್ಮದೇ ಆದ ಶೈಲಿ ನಿರೂಪಿಸಿಕೊಂಡವರು ಲೂಯಿಸ್. ಉತ್ತಮ ಕಲಾವಿದರು, ಸಾಹಿತಿಗಳು ಹಾಗೂ ಲೇಖಕರಿಗೆ ಜನ್ಮ ನೀಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಹತ್ತಿರದ ಕಡಲ ತೀರದ ಗ್ರಾಮೀಣ ಪ್ರದೇಶ ತೋನ್ಸೆ ಗ್ರಾಮದಲ್ಲಿ ಅಂತೋಣಿ ಪಾಲ್ ಲೂಯಿಸ್ ಹಾಗೂ ಬ್ರಿಜತ್ ಲೂಯಿಸ್ ಅವರ 8 ಜನ ಮಕ್ಕಳಲ್ಲಿ 5ನೇ ಮಗುವಾಗಿ 15/8/1936 ಪೀಟರ್ ಲೂಯಿಸ್ ಜನಿಸಿದರು. ಲೂಯಿಸ್ ಅವರ ಕುಟುಂಬ ಮೂಲತಃ ಕೃಷಿಕರ ಕುಟುಂಬ. ಮಾತೃಭಾಷೆ ಕೊಂಕಣಿಯಾಗಿದೆ. ಇವರಿಗೆ ತುಳು ಹಾಗೂ ಕನ್ನಡ ತಿಳಿದಿದೆ. ಬಾಲಕರಾಗಿದ್ದಾಗ ಪೀಟರ್ ತನ್ನ ಬಾಲ್ಯದ ದಿನಗಳಲ್ಲಿಯೇ ಕಲೆಯಲ್ಲಿ ಅತ್ಯಂತ ಆಸಕ್ತಿ ಹೊಂದಿದ್ದರು. ಗ್ರಾಮೀಣ ಪ್ರದೇಶದ ಸುಂದರ ಪರಿಸರ, ಕಡಲ ತೀರ, ಬೆಸ್ತರು, ಜಾನಪದ ಹಾಡು, ಕುಣಿತ, ಯಕ್ಷಗಾನ, ಕಂಬಳ ಇಂತಹ ಸಂಪ್ರದಾಯದ ಆಚರಣೆಗಳನ್ನು ನೋಡಿ ಆನಂದಿಸುವುದರೊಂದಿಗೆ ಚಿತ್ರಕಲೆಯೆಡೆಗೆ ಸ್ಫೂರ್ತಿ ಪಡೆದುಕೊಂಡರು. ಹೀಗೆ ಬಾಲ್ಯದ ದಿನಗಳಲ್ಲಿ ಕೆಸರು ಗದ್ದೆಯಲ್ಲಿಯೇ ತನ್ನ ಕಲಾನುಭವ ಪಡೆದು ಒಟ್ಟಾರೆ ತನ್ನ ಸುತ್ತಲಿನ ವಾತಾವರಣದ ಪ್ರಭಾವವೇ ಅವರ ಕಲೆಗೆ ಸೆಲೆಯಾಯಿತು. ಸಮುದ್ರ ದಂಡೆಗಿದ್ದಂಥ ಮಂಗಳೂರು ಉಡುಪಿಯ ನಿಸರ್ಗದ ಧಾಮದಲ್ಲಿ ಅವರೇ ಬೆಳೆದು ತಮ್ಮ ಇಡೀ ಬದುಕನ್ನೇ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕ್ರಿಯಾಶೀಲರಾಗಿ ಇಡೀ ಕರ್ನಾಟಕದ ದೃಶ್ಯಕಲಾ ಕ್ಷೇತ್ರಕ್ಕೆ ಅಪರೂಪದ ಕೊಡುಗೆಯನ್ನು ನೀಡಿದ್ದಾರಂತ ಹೇಳಬಹುದು. ಇದೇ ಮುಂದೆ ಪೀಟರ್ನ ಕ್ಯಾನ್ವಾಸ್ನಲ್ಲಿ ಚಿತ್ರಕೃತಿಗಳಾಗಿ ಮೂಡಲು ಆರಂಭವಾದವು. ಪೀಟರ್ ಲೂಯಿಸ್ ಅವರ ಆರಂಭಿಕ ಶಾಲಾ ಶಿಕ್ಷಣ ಕಲ್ಯಾಣಪುರದ ಶಾಲೆಯಿಂದ ಆರಂಭವಾಗಿ ಕಂಡಿದ್ದನ್ನು ಹಾಳೆಯ ಮೇಲೆ ಗೀಚುವುದು, ಕೈಗೆ ಸಿಕ್ಕ ವಸ್ತುವಿನ ಸ್ವರೂಪ ಬದಲಿಸಿ ಆನಂದಿಸುವುದು ಪ್ರವೃತ್ತಿಯಾಗಿತ್ತು. ನಂತರ ಕಲ್ಯಾಣಪುರದ ಮಿಲಾಗ್ರಿಸ್ ಪ್ರೌಢಶಾಲೆಯಲ್ಲಿ ಕಲಾಶಿಕ್ಷಕರಾಗಿದ್ದ ಕಾಮತ್ ಮಾಸ್ತರರು ಮೊದಲಿಗೆ ವಿದ್ಯಾರ್ಥಿ ಪೀಟರ್ನ ಕಲಾಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿದರು. 1956 ಜೆ ಜೆ ಕಲಾಶಾಲೆಗೆ ಪ್ರವೇಶ ಪಡೆದ ಲೂಯಿಸ್ ಅವರು ಅಧಿಕೃತವಾಗಿ ಕಲಾಶಿಕ್ಷಣ ಆರಂಭಿಸಿದರು.